ಹಲೋ ಚಂದು, ನಾನು ಅರ್ಜುನ್. ಹಾಂ ಮಗ. ಅಮ್ಮನಿಗೆ ಹುಷಾರಿಲ್ಲ, ಸ್ವಲ್ಪ ಎಮರ್ಜೆನ್ಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಶಾಪ್ಗೆ ಒಂದು ಗಿಫ್ಟ್ ಆರ್ಡರ್ ಬಂದಿತ್ತು, ಅದು ಪ್ಯಾಕಿಂಗ್ ಆಗಿದೆ. ನೀನು ಸ್ವಲ್ಪ ಬೇಗ ಹೋಗಿ ಆ ಲೊಕೇಶನ್ಗೆ ಸ್ವಲ್ಪ ಡೆಲಿವರಿ ಮಾಡ್ತೀಯ ನೀನೇ? ಡೋಂಟ್ ವರಿ, ನಾನೇ ಹೋಗ್ತೀನಿ. ಹಾಂ ಓಕೆ, ಥ್ಯಾಂಕ್ ಯು ಮಗ. ನೆನಪುಗಳ ಪ್ರೀತಿ ಎಂಬ ಸಾಗರದಲ್ಲಿ ಮುಗಿಯದ ಮೌನದ ಅಲೆಗಳು, ಆ ಸುಂದರ ಅಲೆಗಳ ಒಂದು ಪ್ರೇಮ ಕಥೆ. Hello, excuse me. Yes. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ನನ್ನ ಫ್ರೆಂಡ್ಗೆ ಕಾಲ್ ಮಾಡಬೇಕು, ಸ್ವಲ್ಪ ಫೋನ್ ಕೊಡ್ತೀರಾ? ಹಾಂ. ಅಯ್ಯಯ್ಯೋ, ಸಿಗರೇಟ್ ಅಲ್ಲ ಫೋನ್. ಓ ಸಾರಿ, ತೊಗೊಳ್ಳಿ. ಹಲೋ ಹಲೋ ಮಾಯಾ, ನಾನು ಶೋಭನ. ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗಿದೆ, ಇಲ್ಲಿ ಬಸ್ ಸ್ಟಾಪ್ ಹತ್ರ ಯಾರ ಹತ್ರ ತಗೊಂಡು ಕಾಲ್ ಮಾಡಿದೆ. ನಾನು ಊರಿಗೆ ಬಂದಿದ್ದೀನಿ, ಸ್ವಲ್ಪ ನನ್ನ ಬಂದು ಪಿಕ್ ಮಾಡ್ಕೊಂಡು ಹೋಗ್ತೀಯಾ? ನಾನು ನಡ್ಕೊಂಡು ಬರ್ತಾ ಇರ್ತೀನಿ. ಓಕೆ ಬಾಯ್, ಒಂದು ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್. ಓಕೆ. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ. ಹಾಂ, ಹಾಗಂತ ಎಲ್ಲರೂ ಹೇಳ್ತಿರ್ತಾರಲ್ವಾ? ಹೌದು, ಎಲ್ಲರೂ ಕರೆಕ್ಟಾಗಿ ಹೇಳಿರ್ತಾರೆ. ಹೌದು, ನಿನ್ನೆ ನೈಟು ನೀವೇ ಅಲ್ವಾ ನನ್ನ ಕನ್ಸಲ್ಲಿ ಬಂದಿದ್ದು?
ಏನು? ನೆನ್ನೆ ನೈಟ್ ನನಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರು ನೋಡ್ದಂಗೆ ಕನ್ಸು ಬಿದ್ದಿತ್ತು. ಬಟ್ ನನಗೆ ದೇವಸ್ಥಾನಕ್ಕೆ ಹೋಗಲ್ಲ ಬಿಡಿ. ಯಾಕೆ? ದೇವತೆನೆ ನನ್ನ ಮುಂದೆ ನಿಂತಿರುವಾಗ ನಾನೇನಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿ ಹೇಳಿ? ರೀ ರೀ ರೀ, ಬ್ರಿಟಿಷ್ನವರು ಕೊಹಿನೂರ್ ಡೈಮಂಡ್ನ ದೇಪ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರು, ಅದು ಸುಳ್ಳು. ಯಾಕೆ ಹೇಳಿ? ಯಾಕೆ? ಯಾಕಂದ್ರೆ ನಿಮ್ಮ ರೂಪದಲ್ಲಿ ಇಲ್ಲೇ ಓಡಾಡ್ಕೊಂಡಿದೆ. ಹೌದು, ನಾನು ನಿಮ್ಗೊಂದು ಮಾತು ಕೇಳಲಾ? ಹೇಳಿ. ನಿಮಗೆ ಬಾಯ್ ಫ್ರೆಂಡ್ ಇದ್ದಾನಾ? ಅದು ಅವಶ್ಯಕತೆನೂ ಇಲ್ಲ ಬಿಡಿ. ಅವಶ್ಯಕತೆ ಬರುತ್ತೆ ಬಿಡಿ. ಇದೆಲ್ಲ ನಿಮ್ಗೆ ಓವರ್ ಅನ್ಸಿಲ್ವಾ? ನೀವ್ ಎಷ್ಟು ಇಂಪ್ರೆಸ್ ಆದ್ರೂ ಇಂಪ್ರೆಸ್ ಆಗಲ್ಲ ಬಿಡಿ. ನೋಡಿದ್ರ ನೋಡಿದ್ರ, ಇದೇ ಸ್ಪೆಷಾಲಿಟಿ, ಇದೇ ಕ್ವಾಲಿಟಿ. ನೀವ್ ಇಂಪ್ರೆಸ್ ಆಗಲ್ಲ ಅಂತ ಗೊತ್ತಿತ್ತು. ಇದನ್ನ ನೋಡೆ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದು. ಓ ಗಾಡ್, ಸ್ಟಾಪ್ ಇಟ್. ಬೈ ದ ವೇ, ಅವಾಗ್ಲಿಂದ ಮಾತಾಡ್ತಾನೆ ಇದೀವಿ, ನಿಮ್ ನೇಮ್ ಏನು ಅಂತ ಹೇಳಲೇ ಇಲ್ಲ. ಅದೆಲ್ಲ ನಿಮ್ಗೆ ಯಾಕೆ? ವೆಡ್ಡಿಂಗ್ ಕಾರ್ಡ್ ಮೇಲೆ ಹಾಕ್ಸ್ಕೊಳೋಣ ಅಂತ. ಏನಂದೆ? ಸುಮ್ಮನೆ ಹೇಳ್ದೆ. ಹೌದು, ನಿಮ್ಮ ನೇಮ್ ಅಂತೂ ಹೇಳಿಲ್ಲ. ನೀವು ಹಾಕೊಂಡ್ರೆ ಸೆಂಟ್ ಹೆಸರು ಹೇಳ್ತೀರಾ? ಅದು ಸೆಂಟ್ ಅಲ್ಲ, ರೋಸ್ ವಾಟರ್ ಅಷ್ಟೇ. ಅದೇ ಹೆಣ್ಣುಗಳ ಮೇಲೆಲ್ಲ ಹಾಕಿರ್ತಾರಲ್ಲ, ಅದಾ? ನೀನು ಪೊಲೀಸ್ ನಾಯಕಿಂದ ಕಡೆ ಇದೆಯಾ? ಅಯ್ಯೋ. ಓಕೆ, ಸಪೋಸ್ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ನಂಬರ್ ಏನು ಡೀಟೇಲ್ಸೇ ಕೊಡ್ತೀನಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ರೀ ರೀ ರೀ, ಅಟ್ ಲೀಸ್ಟ್ ನಿಮ್ಮ ಇನ್ಸ್ಟಾ ಐಡಿನಾರು ಹೇಳೋಗ್ರಿ. ಇಲ್ಲಂತೂ ಫಾಲೋ ಮಾಡಕ್ ಬಿಡಲಿಲ್ಲ, ಅಲ್ಲಾದರೂ ಫಾಲೋ ಮಾಡ್ತೀನಿ. ಈ ಫಿಗರ್ ನೆಲ್ಲೋ ನೋಡ್ದಂಗೈತಲ್ಲ ಅಂಕಲ್, ಅವ ಸಿಕ್ಕಿದ್ರಲ್ಲ ಅಲ್ವಾ? ಹೌದಲ್ವಾ? ತಡಿ, ನೀನು ಇಲ್ಲೇ ಇರೋ, ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ. ಹಾಯ್. ಅಯ್ಯೋ, ಇಲ್ಗೂ ಬಂದ್ಬಿಟ್ಟಾ? ಹಂಗೇನಿಲ್ಲ, ಮೊಬೈಲಲ್ಲಿ ಮ್ಯಾಪ್ಸಲ್ಲಿ ಬ್ಯೂಟಿಫುಲ್ ಗರ್ಲ್ಸ್ ಎಲ್ಲಿದ್ದಾರೆ ಅಂತ ಸರ್ಚ್ ಮಾಡ್ತಾ ಇದ್ದೆ, ಸೀದಾ ನಿಮ್ಮ ಹತ್ರಕ್ಕೆ ತಂದ್ಬಿಟ್ಬಿಡ್ತು. ಏನು, ಯಾವಾಗಲೂ ಹುಡುಗಿನ ಫಾಲೋ ಮಾಡೋದೇ ಕೆಲಸನಾ? ಹಂಗೇನಿಲ್ಲಪ್ಪ. ಏನು ನನ್ನೇ ಫಾಲೋ ಆಗ್ತಾ ಇದ್ದೀರಾ? ಹಂಗಲ್ಲ, ನಮ್ಮ ಅಪ್ಪ ಯಾವಾಗಲೂ ಹೇಳ್ತಿದ್ರು, ಯಾವಾಗಲೂ ಫಾಲೋ ಯುವರ್ ಡ್ರೀಮ್ಸ್ ಅಂತ. ಅದಕ್ಕೆ ನಾನು ನಿಮ್ಮನ್ನೇ ಫಾಲೋ ಆಗ್ತಾ ಇದ್ದೀನಿ. ನಾನ್ಸೆನ್ಸ್. ಹೌದು, ಲಾಸ್ಟ್ ಟೈಮು ನೀವು ಸಿಕ್ಕಿದಾಗ ಹೆಸರು ಹೇಳ್ತೀನಿ ಅಂತ ಹೇಳಿದ್ರಲ್ವಾ? ಶೋಭನ. ಅಯ್ಯೋ, ಇಷ್ಟೊತ್ತಲ್ಲ ಬೇಡಪ್ಪ, ಚಪ್ಪಲಿ ಕಿತ್ತೋಗುತ್ತೆ. ಇಲ್ಲೇ ಪಕ್ಕದಲ್ಲಿ ಹೊಲ್ಸ್ಕೊಡ್ತೀನಿ. ಸ್ಟುಪಿಡ್. ಸರಿ, ನನ್ನ ಜೊತೆ ಹೆಂಗೆ ಬರ್ತಾ ಇದ್ದೀರಾ? ನೀವೆಲ್ಲಿ ಹೋಗ್ತಾ ಇದ್ದೀರಾ? ಶಾಪಿಂಗ್ಗೆ. ನಾವು ಶಾಪಿಂಗ್ ಬರ್ತೀವಪ್ಪ. ಏನು, ನೀವು ಹುಡುಗಿರೊಬ್ಬರನ್ನ ಶಾಪಿಂಗ್ ಮಾಡೋದು? ನಮಗೂ ಏನಾದರೂ ಬೇಕಾಗುತ್ತಪ್ಪ. ಬೇಕಾ? ಬೇಡ. ಓಹೋ, ಇದು ಬೇಕಾ? ಇರಲಿ, ತಗೊಳ್ಳಿ, ಇಟ್ಕೊಳ್ಳಿ, ಹಾಕ್ಕೊಳ್ಳಿ, ಪರವಾಗಿಲ್ಲ. ಬೇಡವಾ? ಹಲೋ, ನಮಗೇನು ಸಿಗೋದಿಲ್ವ ಇಲ್ಲಿ? ಹಲೋ, ಬೇಕಾ? ಏನು ಬೋರಿಂಗ್ ಅಪ್ಪ ಶಾಪಿಂಗು. ಆಹಾ, ಫ್ರಿಡ್ಜು ತಣ್ಣಗಿದೆ. ಆ್ಯಪಲ್ಲು ಕೆಂಪು ಚೆನ್ನಾಗಿದೆ, ಯಾರು ನೋಡ್ತಾ ಇಲ್ಲ. ಥ್ಯಾಂಕ್ ಯು ಮೇಡಮ್. ಸರ್, ನೀವೇನು ತಗೊಂಡಿಲ್ವಾ? ಅಣ್ಣ, ಅದಾಕು. ಅದಾ? ಹ್ಞೂ, ಅದು. ಹಾಂ, ಅದೇ ಅದೇ ಹಾಕು, ಹಾಕು, ಅದೇ ಹಾಕು, ಅದೇ ಹಾಕು. ಎಲ್ಲ ತಗೊಂಡು
ಸರ್ ಕ್ಯಾಶ್ ಹಾಕಾರಡ ಚೆಕ್ ಹಾ ಕ್ಯಾಶ್ ಹಾಕಪ್ಪ ಸರ್ ಹಾಂ ಆಪಲ್ ಕೊಡಿ ಸರ್ ನೋಡ್ಬಿಟ ನೋಡ್ಬಿಟ್ಟೆ ಸರ್ ಕಳ್ಳ ನೀನು ಆಪಲ್ಲು ಆರೋಗ್ಯ ಕೊಳ್ಳೋದು ಚೆನ್ನಾಗಿ ತಿನ್ನು ದಪ್ಪ ಆಗ್ತೀಯ ಸರಿ ಸರ್ ದಿನಕ್ಕೆ ಎರಡು ತಿನ್ಬೇಕು ಸರಿ ಸರ್ ಓಕೆ ಸರ್ ಓಕೆ ಸರ್ ಅಯ್ಯೋ ಯಾರು ಇವನು ಲೂಸ್ ನಾನು ಮಗನಿ ಅಪ್ಪ ಕುಡಿ 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 ನಾನು ಹುಡ್ಕೊಂತೀನಿ ಕುಡಿ ಇರ್ಲಿ ಕೊಡ್ರಿ ಪರವಾಗಿಲ್ಲ ಬೈದವೇ ನಿಮ್ಮ ನೇಮ್ ಏನು ನನ್ನ ಹೆಸರು ಚಂದನ್ ಎಲ್ಲರೂ ಪ್ರೀತಿಯಿಂದ ಚಂದು ಅಂತ ಕರೀತಾರೆ ನಮ್ಮನೆ ಇಲ್ಲೇ ಕನ್ನರಳ್ಳಿ ರೋಡು ಮೂರನೇ ಮುಖ್ಯ ರಸ್ತೆ ಎರಡನೇ ಅಡ್ಡ ರಸ್ತೆ ಒಂದನೇ ಮನೆ ಸಿಂಗಲ್ ಬೆಡ್ರೂಮ್ ಹೇ ವೈಟ್ 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 ಓವರ್ ಎಕ್ಸೈಟ್ ಆಗಬೇಡ ನಿಮ್ಮ ನೇಮ್ ಅಷ್ಟೇ ಕೇಳಿದ್ದು ನೀವು ಕೇಳಿದ್ರೆ ನೇಮ್ ಏನು ನನ್ನ ಆಸ್ತಿನೇ ಬರ್ಕೊಟ್ಬಿಡ್ತೀನಿ ಅಷ್ಟೆಲ್ಲ ಬೇಡ ಹೌದು ನಾನು ನಿಮ್ಮನ್ನ ಕೇಳಣ ಅಂತಿದ್ದೆ ಕೇಳಿ ನಿಮಗೆ ಓದಕ್ಕೆ ಬರುತ್ತಾ ಹಾಂ ಬರುತ್ತೆ ಯಾಕೆ ಇದರಲ್ಲಿ ಏನಿದೆ ಅಂತ ಓದಿ ಹೇಳ್ತೀರಾ I want to marry you. ಏನ್ರಿ ನೀವು ಹುಡುಗಿರೋ ಇಷ್ಟು ಚೆನ್ನಾಗಿರೋ ಹುಡುಗ ಸಿಕ್ಬಿಟ್ರೆ ಸಾಕು ಸೀದಾ ಮದುವೆ ಮ್ಯಾಟ್ರಿಗೆ ಬಂದ್ಬಿಡ್ತೀರಲ್ಲ ಹೇಗ್ ಬದುಕ್ಬೇಕು ಈ ಪ್ರಪಂಚದಲ್ಲಿ ಯೂ ಸಾಯಿಸ್ಬಿಡ್ತೀನಿ ರೀ ಅದ್ರಲ್ಲಿ ನನ್ನ ನಂಬರ್ ಇದೆ ಫೋನ್ ಅಥವಾ ಮೆಸೇಜ್ ಆದ್ರೂ ಮಾಡ್ರಿ ಆಗಲ್ಲ ಹೋಗಲ್ಲ ಏನೋ ಸುಮಾರಾಗಿದ್ದೀರಾ ಅಂತ ಕೇಳಿದ್ನಪ್ಪ ನೀವ್ ಹಿಂಗ ಮಾಡೋದು ಅಯ್ಯೋ ನನ್ ಮಗನೇ ಹೋಗ್ಯಲೇ ಕುಳ್ಳಿ ಅಯ್ಯಯ್ಯೋ ನನ್ನ ಗ್ರೋಸರಿ ಐಟಮ್ಸ್ ಎಲ್ಲ ತಗೊಂಡೋಗ್ಬಿಟ್ಟಿದ್ದಾನೆ ಹೌದು ಅವತ್ತು ಫೋನ್ ನಂಬರ್ ಎಲ್ಲ ಕೊಟ್ಟಿದ್ನಲ್ವಾ ಸರಿ ಕಾಲ್ ಮಾಡೋಣ ಹಲೋ ನೀವಿಷ್ಟು ಬೇಗ ನನ್ನ ರೂಟಿಗೆ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲಪ್ಪ ಅಯ್ಯೋ ಕಿತ್ತೋದ್ ನನ್ನ ಮಗನೇ ಏನು ರೂಟು ನನ್ನ ಗ್ರಾಸರಿ ಐಟಮ್ಸು ಚಾಕ್ಲೇಟ್ಸು ಡ್ರೈ ಫ್ರೂಟ್ಸು ಕಾಸ್ಟ್ಲಿ ಐಟಮ್ಸ್ ಎಲ್ಲ ತಗೊಂಡೋಗ್ಬಿಟ್ಟಿದ್ಯಾ ನೀನೇನು ಮಾಡ್ತೆ ನನಗೆ ಗೊತ್ತಿಲ್ಲ ಬೇಕೇ ಬೇಕು ಅಷ್ಟೇ ಹಾಗಾದರೆ ಅಡ್ರೆಸ್ ಹೇಳಿ ನಾನು ಇವಾಗಲೇ ತಂದುಕೊಟ್ಬಿಡ್ತೀನಿ ಹಾಂ ಬೇಡ ಬೇಡ ನೈಟ್ ಆಗಿದೆ ಮಾರ್ನಿಂಗ್ ಟೀ ಶಾಪ್ ಹತ್ರ ತಂದುಕೊಡಿ ಹಾಂ ಸರಿ ಸರಿ ಓಕೆ ಬಾಯ್ ಇಡ್ಲಾ ಹಲೋ ಇಲ್ಲಿ ಬನ್ನಿ ಎಲ್ಲೆಲ್ಲಿ ನಾ ಹುಡ್ಕೋದು ನಾನೆಲ್ಲ ನೀವು ಬರಲ್ಲ ಅನ್ಕೊಂಡಿದ್ನಲ್ರಿ ಬಂದ್ಬಿಟ್ಟಿದ್ದೀರಾ ಬನ್ನಿ ಸಿಗರೇಟ್ ಹೊಡಿಯೋಣ ಟೀ ಕುಡಿಯೋಣ ಓ ನೀವು ಹುಡುಗಿರು ಸಿಗರೇಟ್ಸ್ ಇದಾವಲ್ಲ ಅದರಲ್ಲೂ ನಮ್ಮ ಹುಡುಗಿ ಬೇರೆ ಇರಲಿ ತಗೊಳ್ಳಿ ನೀವು ಬಿಟ್ಟೋಗಿರೋ ಐಟಮ್ಸು ಸಾರಿ ಬಿಟ್ಟೋಗಿರೋ ಚಾಕ್ಲೇಟ್ಸು ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ ಎಲ್ಲ ಸರಿಯಾಗಿದೆಯಾ ಎಲ್ಲ ಸರಿಯಾಗಿದ್ಯಾ ತಗೊಳ್ಳಿ ಇದೊಂದು ಇರ್ಲಿ ಇಟ್ಕೊಳ್ಳಿ ಚಾಕ್ಲೇಟು ಹೆಂಗಿದ್ರು ಸಂಜೆ ನೀವು ಇದೇ ರೋಡಲ್ಲಿ ಬರ್ತೀರಾ ಆ ಚಾಕ್ಲೇಟ್ ನೀವೇ ಇಟ್ಕೊಂಡ್ರೆ ನೀವು ನನ್ನನ್ನು ಲವ್ ಮಾಡ್ತಾ ಇದ್ದೀರಾ ಅಂತ ಸಂಜೆ ಬರ್ತಾ ವಾಪಸ್ ತಂದ್ಕೊಟ್ರೆ ನೀವು ನನ್ನನ್ನು ಲವ್ ಮಾಡ್ತಾ ಇಲ್ಲ ಅಂತ ಹೆಂಗಿದ್ರು ಸಂಜೆ ಬರ್ತಿಲ್ಲ ನೋಡೋಣ ಹೋಗಿ ಹೇ ಹಾಯ್ ಬಂದ್ರಾ ತಗೊಳ್ಳಿ ನೀ ಕೊಟ್ಟಿರೋ ಚಾಕ್ಲೇಟ್ ನನಗೆ ಲವ್ ಬೇಡ ಲವ್ ಮಾಡಲ್ಲ ಮದುವೆ ಆಗ್ಬಿಡೋಣ ಏನ್ರಿ ನೀವು ಹೇಳೋದ್ರಿ ಅಲ್ಲ ಹೌದು ನಾನು ಬೆಳಿಗ್ಗೆ ಕೊಟ್ಟಿರೋದು 200 ರೂಪಾಯಿ ಚಾಕ್ಲೇಟು ನೀವು ಇವಾಗ ತುಕಾಲಿ 100 ರೂಪಾಯಿ ಚಾಕ್ಲೇಟ್ ತಂದುಕೊಟ್ಟಿದ್ದೀರಾ ಅಲ್ಲ ಏನು ಅಂದ್ಕೊಂಡಿದ್ದೀರಾ ನೀವು ನಂಗೆ ಅವೆಲ್ಲ ಗೊತ್ತಿಲ್ಲ ನಂಗೆ 200 ರೂಪಾಯಿ ಚಾಕ್ಲೇಟೇ ಬೇಕು
ಪ್ಲೇಟ್ ಹೋಗೋ. ಏನ್ ಟೂ ಪ್ಲೇಟು, ನನ್ಗೆ ಅವೆಲ್ಲ ಗೊತ್ತಿಲ್ಲ, ನಾನು ಕೊಟ್ಟಿರೋ ಚಾಕ್ಲೇಟೇ ಬೇಕು. ರೀ, ನೀವು ಆ ಚಾಕ್ಲೇಟ್ ಇಟ್ಕೊಂಡಿದ್ದೀರಾ ಅಂದ್ರೆ ನೀವು ನನ್ನ ಲವ್ ಮಾಡ್ತಾ ಇದ್ದೀರಾ ಅಂತ ಅರ್ಥನಾ? ಹಲೋ ಶೋಭನ, ಎಲ್ಲಿದ್ಯಾ? ನಾನು ನಿನ್ನ ಹತ್ರ ಒಂಚೂರು ಮಾತಾಡಬೇಕಿತ್ತು. ನಾಳೆ ಬೆಳಿಗ್ಗೆ ಪಾರ್ಕ್ ಹತ್ರ ಬಾ, ಮಾತಾಡಬೇಕು. ಬಾ ಅಂತ ಹೇಳಿದ್ನಲ್ಲ. ಓಕೆ, ಸರಿ, ಬಾಯ್. ಏನ್ ಚಂದು, ನನ್ನ ಬರ ಕೇಳಿದೆ, ಏನ್ ಸಮಾಚಾರ? ಶೋಭನ, ಇನ್ಮೇಲೆ ನೀನು ಯಾವ ಮೇಲ್ ಫ್ರೆಂಡ್ಸ್ ಹತ್ರನೂ ಮಾತಾಡಬಾರ್ದು. ಏ ಕಮಾನ್ ಚಂದು, ಜಸ್ಟ್ ಫ್ರೆಂಡ್ ಅಷ್ಟೇ. ಏಯ್, ಫ್ರೆಂಡ್ಸೋ ರಿಲೇಟಿವ್ಸೋ, ನಿಮ್ಮ ಅಣ್ಣ ಆದರೂ ಸರಿನೇ, ಮಾತಾಡಬಾರ್ದು ಮಾತಾಡಬಾರ್ದು ಅಷ್ಟೇ. ಚಿ, ಯಾಕೋ ಇಷ್ಟು ಚೀಪ್ ಬಿಹೇವ್ ಮಾಡ್ತೆ. ಲೂಸಾ ನೀನು? ಊನೇ ಲೂಸೇ ನಾನು. ನೀನು ನನ್ನ ತೋಳನ್ ಪ್ರೀತಿ ಮಾಡಿದೆ ನೋಡು, ಲೂಸೇ ನಾನು. ಚಂದು, ನೀನು ಈ ಥರ ಅಂತ ಅನ್ಕೊಂಡೇ ಇರಲಿಲ್ಲ ಚಂದು. ಅವ್ರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಷ್ಟೇ. ನಿನ್ನ ಲವ್ ಮಾಡಿರೋ ಒಂದೇ ಕಾರಣಕ್ಕೋಸ್ಕರ ಅವನ್ನ ಬಿಡೋಕ್ಕೂ ಆಗಲ್ಲ, ಮಾತಾಡದೆ ಇರೋಕ್ಕೂ ಆಗಲ್ಲ. ಓಹೋ, ಹಾಗಾದ್ರೆ ಹೋಗು, ಅವ್ರ ಜೊತೆ ಓಡಾಡ್ಕೊಂಡು ಅವ್ರನ್ನ ಲವ್ ಮಾಡ್ಕೊಂಡಿರೋ ಹೋಗು. ಹೇ, ನೀನೇನು ಬೇಕಾದರೂ ಅನ್ಕೊ, ನಿನ್ನ ಇಷ್ಟ. ನಾನೇನಂತ ನನಗೆ ಗೊತ್ತು. ನೀನೇನು ನನ್ನ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಬಾಯ್. ಎಣ್ಣೆನು ಸೋಡಾನು ಎಂತ ಒಳ್ಳೆ ಫ್ರೆಂಡು, ಒಂದನ್ನೊಂದು ಬಿಟ್ಟು ಎಂದು ಇರೋದಿಲ್ಲ. ಹಾಗೇನೇ ನಾನು ನೀನು ಫ್ರೆಂಡು. ಮಕ ಯಾಕೋ ಹೆಂಡತಿ ಸತ್ತಿರೋ ಗಂಡನ ಥರ ಇಟ್ಕೊಂಡಿದೀಯಾ? ಓಕೆ ಮಾ, ಓಕೆ, ಐ ಅಂಡರ್ಸ್ಟ್ಯಾಂಡ್. ಕೂಲ್ ಮಾ, ಕೂಲ್, ಓಕೆ. ಓ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್.
ಲೋ ಮಗ, ಹೊಟ್ಟೆ ಹಸಿತಿದೆಯೋ? ಊಟ ಮಾಡೋಣ, ಬಾರೋ ಟೈಮ್ ಆಯ್ತು. ಇಲ್ಲ, ನೀನ್ ತಿನ್ನಡಿ, ನನಗೆ ಬೇಡ. ಮಚ್ಚ, ನೀನ್ ಚಿಕ್ಕನ್ ಆಗಿರ್ಬೇಕಾದ್ರೆ ಭಾರತಿ ಮೇಡಮ್ ಹತ್ರ ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಬ್ರಿಸ್ಕ್ ಏರೋಪ್ಲೇನ್ ಓಡಿಸ್ತೀನಿ ಅಂತ ಬಿಲ್ಡಪ್ ಕೊಡ್ತಿದ್ದೆ. ಅದು ಸಲ್ದು ಅಂತ ಭಾರತಿ ಮೇಡಮ್ ಹತ್ರನೇ ಭಾರತ ರತ್ನ ತಗೋತೀನಿ ಅಂತಿದ್ದೋನು. ಹುಡುಗಿಯಿಂದ ಬಿದ್ದು ಬಾರಲ್ಲಿ ಕುತ್ಕೊಂಡಂಗೆ ಆಗ್ಬಿಡ್ತಲ್ಲೋ ಮಚ್ಚಾ. ಈ ಹುಡುಗಿರೇ ಸರಿ ಇಲ್ವೋ, ಲವ್ವೇ ಸರಿ ಇಲ್ವೋ, ಅವನ ಅಕ್ಕನ ಒಂದು ಗೊತ್ತಾಗ್ತಲ್ಲ ಮಗ. ಅಬ್ಬಾ ಅಬ್ಬಾ ಅಬ್ಬಾ, ನೀವು ಲವರ್ಸೇ ಸರಿ ಇಲ್ಲಪ್ಪ. ರಾತ್ರಿ ಎಲ್ಲ ಕಚ್ಚಾಡ್ತೀರಾ, ಬೆಳಗ್ಗೆ ಎದ್ದು ನೋಡಿದ್ರೆ ಕಚ್ಕೊಂಡ್ಬಿಟ್ಟಿರ್ತೀರಾ. ನಾವೇ ಬೆಟರ್ ಸಿಂಗಲ್ಸ್, ನಾವಾಯ್ತು, ರಾತ್ರಿ ಆದ್ರೆ ನಮ್ ಎಣ್ಣೆ ಆಯ್ತು. ಎಣ್ಣೆ ಅಂತ ಎಣ್ಣೆ ನಿನ್ ಬಾಯಿಗೆ ನಾನ್ ಏ ಬೀಪ್ 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 ಮಾ, ಹಿಂಗೆ ಆಡ್ತಾರು, ಎಣ್ಣೆ ಎಲ್ಲ ಎತ್ತಿ ಕೊಡ್ತೀನಿ ನೋಡೀಗ. ಓಕೆ, ನನ್ನ ಬಾಧೆ ನನಗಿಲ್ಲ. ಓಕೆ ಓಕೆ, ಸಾರಿ ಮಾ, ಹೋಗ್ಲಿ ಬಿಡು, ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗೋದು, ಬದನೇಕಾಯಿ ಅವಳದೆ ತಪ್ಪು, ನಾನೇನಕ್ಕೆ ಮಾತಾಡಿಸ್ಲಿ? ಬೇಕಿದ್ರೆ ಅವಳೇ ಬಂದು ಮಾತಾಡಿಸ್ಲಿ. ಇಷ್ಟು ಚಿಕ್ಕ ಮ್ಯಾಟರ್ನ ಯಾಕ್ರೂ ಅಷ್ಟು ದೊಡ್ಡದು ಮಾಡ್ತೀರಾ? ಒಂದು 5 ಮಿನಿಟ್ಸ್ ಸೈಡ್ ಕರ್ಕೊಂಡು ಅದಲ್ಲ ಅದಲ್ಲ, ಒಂದು 5 ಮಿನಿಟ್ಸ್ ಪಕ್ಕಕ್ಕೆ ಕರ್ಕೊಂಡೋಗಿ ಕೂತು ಮಾತಾಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಎಲ್ಲ ಸರಿ ಹೋಗ್ತಿತ್ತಾ? ಏಯ್, ಏನು ಚಿಕ್ಕ ಮ್ಯಾಟ್ರೋ, ಲವಲ್ಲಿ ಇರ್ಬೇಕಾದ್ರೆ ಹೇಗಿರಬೇಕು, ಏನು ಎತ್ತ ಅಂತ ಗೊತ್ತಾಗಲ್ವಾ? ಅದು ಬೇರೆ, ಅವನೇವನೋ ಸಡೆ ನನ್ನ ಮಗ ಮೈ ಕೈಯೆಲ್ಲ ಮುಟ್ಟು ಮಾತಾಡಿಸ್ತಾನೆ, ನನಗೆಷ್ಟು ತಿಕ್ಕ ಉರಿ ಬೇಡ. ಉರಿತಾ ಇದೆ, ಅದಕ್ಕೆ ನೀಗ ತಣ್ಣೀರು ಸುರಿಯೋಕ್ಕಾಗುತ್ತಾ? ಬಿಡೋ ಮಗ ಬಿಡೋ, ನೀನ್ ಬೇಜಾರಾಗಬೇಡ ಮಗ, ನೀನ್ ಬೇಜಾರಾಗಬೇಡ. ಅದು ಹಾಗಲ್ಲ ಮಗ, ನಿನಗೆ ಗೊತ್ತಲ್ಲ ಹುಡುಗರ ಬುದ್ಧಿ, ಆ ನನ್ನ ಮಕ್ಳಿಗೆ ಹುಡುಗಿರಿದ್ರು ಬೇರೆಯವ್ರ ಹುಡುಗಿರ ಮೇಲೇನೆ ಕಣ್ಣು. ಓಹೋ, ಹುಡುಗಿರೇನ್ ಸಾಚನಾ? ನಮ್ಮ ಹುಡುಗರಾದ್ರೂ ಬೇರೆಯವ್ರ ಹುಡುಗಿರನ್ನ ನೋಡಿ ಆ ಸಕ್ಕದ ಹೊಳೆ ಅಂತೀರಷ್ಟೇ, ಅದೇ ಹುಡುಗಿರು ಅವಳ ಲವರ್ ಐಫೋನ್ ಕೊಡಿಸ್ದ, ಇವಳ ಲವರ್ ರಿಂಗ್ ಕೊಡಿಸ್ದ, ನೀನೇನು ಕೊಡಿಸ್ದೆ ಏನು ಕೊಡಿಸ್ದೆ ಅಂತ ಟಾರ್ಚರಿಗೆ ಬಿಡ್ತಾರೆ. ಅಷ್ಟಿಲ್ದೆ ದೊಡ್ಡವ್ರು ಹೇಳಿದಾರ, ಹುಡುಗಿರಂದ್ರೆ ಡೇಂಜರ್ ಅಪ್ಪೋ, ಹುಷಾರಾಗಿರಪ್ಪೋ, ಬೆಣ್ಣೆ ಮಾತಿಗೆ ಬೆರಗಾಗಬೇಡಿ, ಬೆಪ್ಪರಾಗ್ತೀರಪ್ಪೋ. ಅದಕ್ಕೇನಿವಾಗ ನಾನೇನು ಮಾಡಬೇಕು? ವೆರಿ ಗುಡ್, ಫಸ್ಟ್ ನಿನ್ನ ಈಗೋನೆಲ್ಲ ಸೈಡ್ಗಿಟ್ಟು ಅವಳಿಗೋಗಿ ಸಾರಿ ಕೇಳು. ಹುಡುಗಿರಿಗೆ ಆ ಥರ ಎಲ್ಲ ಬೇಜಾರು ಮಾಡಬಾರ್ದು ಮಚ್ಚ, ಬಿಕಾಸ್ ಅಡ್ಕಸ್ವಿ ನನ್ನ ಮಕ್ಕಳು ಕೇಳೋರು ವೇಟ್ ಮಾಡ್ತಿರ್ತಾರೆ, ಚಾನ್ಸ್ ಸಿಕ್ಕಿದ್ರೆ ಸಾಕು ಫಸಾಕ್ ಹಾರಿಸ್ಕೊಂಡು ಹೋಗ್ಬಿಡ್ತಾರೆ. ಹೌ ಮಚ್ಚ, ಹೋಗಿ ಫೋನು ಮೆಸೇಜು ಮಾಡೋಗೋ. ಸರಿ ಮಚ್ಚ, ಮೆಸೇಜ್ ಮಾಡಿ ಹೇಳ್ತೀನಿ. ಓಕೆ, ಹೋಗಿ ಮೆಸೇಜ್ ಮಾಡೋಗು. ಗೋ 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 ಮಾ, ಲವ್ ಮಾಡಿ ಗೋಳೆಗಳದೇ ಆಗೋಯ್ತು ನಮ್ಮ ಹುಡುಗರನ್ನ ಈ ಹುಡುಗಿರು. ಕಾಲೇ ಮಾಡಿಬಿಡೋಣ. ಪಿಕ್ ಮಾಡಿ ಪಿಕ್ ಮಾಡಿ ಪಿಕ್ ಮಾಡಿ ಪಿಕ್ ಮಾಡಿ ಪಿಕ್ ಮಾಡಿ ಪಿಕ್ ಮಾಡಿ, ಇನ್ನೊಂದ್ಸತಿ ಕಾಲ್ ಮಾಡೋಣ. ಎತ್ತಲ್ಲ, ಹುಡುಗಿರಂತೂ ಫೋನ್ ಎತ್ತಲ್ಲ. ಶಟ್,
ಆರು ತಿಂಗಳಿಂದ ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ, ಆಗಿದ್ದಾಯ್ತು ಬಿಡೋ ಹೋಗಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ಹೌದಾ, ಫಸ್ಟ್ ಮಾತಾಡು, ಏನಂತಳೆ ಸಮಾಧಾನವಾಗಿ ಕೇಳು, ಆರಾಮ್ಸೆ ಮಾತಾಡು. ಹಲೋ, ಹಾಂ ಶೋಭನಾ, ನಾಳೆನಾ? ಓಕೆ, ಸಿಗ್ತೀನಿ. ಓಕೆ ಬಾಯ್. ನಾಳೆ ಸಂಜೆ ಕಾಫಿ ಶಾಪ್ ಹತ್ರ ಸಿಗ್ಬೇಕು. ಹೌದಾ, ಹಾಗಾದರೆ ಫಸ್ಟು ಮೀಟ್ ಆಗು, ಹೋಗು. ಸರಿ, ಹ್ಞೂ, ಸರಿ ಆಯ್ತು, ಮಾತಾಡು, ಬಿಡಬೇಡ. ಲವ್, ಓ ನಿಮಿಷ, ಅವಳು ಕೊಡಿಸಿರೋ ಬಟ್ಟೆ ಹಾಕ್ಕೊಂಡು ಹೋಗು, ಮತ್ತೆ ಪ್ರೀತಿ ಬಂದರೂ ಬರುತ್ತೆ. ಸರಿ ಮಗ, ಆಲ್ ದ ಬೆಸ್ಟ್ ಮಗ, ಬಾಯ್. ತುಂಬಾ ಥ್ಯಾಂಕ್ಸ್, ಈಗಲಾದರೂ ಕೋಪ ಕಮ್ಮಿ ಮಾಡ್ಕೊಂಡು ಬಂದಿಲ್ಲ. ಚಂದು ಬಿಡು. ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀನು? ಹ್ಞೂ, ಚೆನ್ನಾಗಿದ್ದೀನಿ. ಇನ್ಮೇಲೆ ನಾನು ನಿನ್ನ ಹತ್ರ ಜಗಳಾಡಲ್ಲ, ಒಂದು ಮಾತು ಕೂಡ ಬೈಯಲ್ಲ. ನಿನಗೆ ಹರ್ಟ್ ಆಗೋ ಥರ ನಾನು ಹಿಡ್ಕೊಳ್ಳಲ್ಲ. ಚಂದ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹಾಂ ಹೇಳು. ನನಗಿಷ್ಟ ಇರಲಿಲ್ಲ, ನನ್ನ ಮದುವೆ ಫಿಕ್ಸ್ ಆಗಿದೆ, ನಮ್ಮಪ್ಪ ಬಲವಂತಕ್ಕೋಸ್ಕರ ಒಪ್ಕೊಂಡಿದ್ದೀನಿ. ಓಹೋ, ಇದಕ್ಕೆ ನಾ ಬರಕ್ಕೆ ಹೇಳಿದ್ದು? ನಾನೆಲ್ಲೋ ನಿನ್ನನ್ನು ತುಂಬ ಮಿಸ್ ಮಾಡ್ಕೊಂಡಿರ್ತೀಯಾ, ಬಂದು ತಪ್ಕೊಂಡು ಅಳ್ತೀಯಾ ಅಂತೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ನಲ್ಲೇ. ಥೂ, ಅದಲ್ಲ ಚಂದು, ನಿಂಗೆ ನನಗೆ ಸೆಟ್ ಆಗಲ್ಲ. ಇಷ್ಟು ದಿವಸ ಹೇಗಿದ್ವೋ ಮೂವ್ ಆನ್ ಆಗಿ ಅದೇ ಥರ ಇದ್ಬಿಡಲ್ಲ. ಏಯ್, ಮೂವ್ ಆನ್ ಆಗಿರೋದು ನೀನು, ನಾನಲ್ಲ. ಎಷ್ಟೊಂದು ಕನ್ಸ್ಗಳು ಇಟ್ಕೊಂಡಿದ್ದೆ ನಿನ್ನ ಮೇಲೆ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಅಲ್ಲ 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 ಅಲ್ಲ, ತಪ್ಪು ನಿಂದಲ್ಲ, ತಪ್ಪು ನಂದೇ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನೋಡು ನಿನ್ನ ಮೇಲೆ, ತಪ್ಪು ನಂದೇ. ಅದಾಗಲ್ಲ ಚಂದು, ನಮ್ಮಪ್ಪಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗಿದೆ. ನೀನಂದ್ರೆ ನಮ್ಮಪ್ಪಗೆ ಇಷ್ಟನೇ ಆಗ್ತಾ ಇಲ್ಲ, ಸುಮ್ಮನೆ ಯಾಕೆ ಮನ್ಸು ನೋಯಿಸೋದು ಬೇಡ, ಹಿಂಗೆ ಎದ್ಬಿಡಣ. ಏಯ್, ಮುಚ್ಚೆ, ಸಾಕು ಮುಚ್ಚೆ, ಜಾಸ್ತಿ ಮಾತಾಡಬೇಡ. ನನ್ನನ್ನು ಲವ್ ಮಾಡುವಾಗ, ನನ್ನ ಜೊತೆ ಓಡಾಡುವಾಗ ಅವಾಗ ಒಪ್ಪಿದ್ನಲ್ಲ ನಿಮ್ಮಪ್ಪ. ಸರಿ, ಇವಾಗ ಜಾಸ್ತಿ ಮಾತಾಡಬೇಡ, ನಿನ್ನ ಹತ್ರ ಮಾತಾಡೋ ಟೈಮ್ ವೇಸ್ಟು. ನಾನು ಮದುವೆಗೆ ಬರಬೇಡ ಅಂತ ಹೇಳೋದಕ್ಕೋಸ್ಕರ ಬಂದೆ. ಓಹೋ, ನೀನೇನು ಮೈಸೂರು ಮಹಾರಾಣಿ, ನಿನ್ನ ಮದುವೆ ಕರೆದಿದ್ದ ತಕ್ಷಣ ಓಡ್ ಬಂದ್ಬಿಡಕ್ಕೆ ಬರಲ್ಲ, ಹೋಗಿಲೇ. ನೀನು ಈ ಥರ ಅಂತ ಅನ್ಕೊಂಡೇ ಇರಲಿಲ್ಲ ಚಂದು, ನೀನು ನನ್ನ ಅರ್ಥ ಮಾಡ್ಕೊಂತೀಯ ಅಂತ ಅನ್ಕೊಂಡಿದ್ದೆ, ನೀನು ಇವಾಗ ರಾಂಗ್ ಅಂತ ಪ್ರೂವ್ ಮಾಡ್ಕೊಂಡೆ. ಆಯ್ತು, ಹೋಗಿ ಮಾತಾಯಿ, ನಮಸ್ಕಾರ ನಿನ್ನ ಪಾದಕ್ಕೆ. ನಿಮಗೆ ಗೊತ್ತಲ್ವಾ ಯಾವಾಗ ಹೆಂಗಿರಬೇಕು ಅಂತ, ಅದಕ್ಕೆ ಸರಿಯಾಗಿ ಹಿಟ್ಟೋಗಿರೋದು. ತಗೋ ನೀನು ಕೊಟ್ಟಿರೋ ಗಿಫ್ಟ್ಸ್. ತು, ನಿನ್ನ ಹತ್ರ ಮಾತಾಡೋಕ್ಕೆ ಅಸಹ್ಯ. ಕಳ್ಚ್ಕೊಳೆ, ನಿನ್ನ ಯಾವನ್ನು ಇಲ್ಲಿ ಇಟ್ಕೊಂಡು ನೇತಾಡ್ದಲ್ಲ. ಏಯ್, ನಿಂತ್ಕೊಳ ಇಲ್ಲಿ, ತಗೊಳೆ ನೀನು ಕೊಡ್ಸಿರೋ ಬರ್ತ್ಡೇ ಗಿಫ್ಟು. ಹಲೋ ಸರ್, ಎಲ್ಲಿದ್ದೀರಾ? ನಾನು ಆಲ್ರೆಡಿ ಒಳಗಡೆ ಬಂದಿದ್ದೀನಿ. ಹಾಂ ಸರ್, ಒಳಗಡೆ ಬಂದಿದ್ದೀನಿ, ನೀವೆಲ್ಲೂ ಕಾಣಿಸ್ತಿಲ್ಲ. ಸರ್, ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ಮರ ಇದೆ. ಎಲ್ಲಿದ್ದೀರಾ ನೀವು? ನಾನು ಇಲ್ಲೇ ಇದ್ದೀನಲ್ವಾ? ನಾನು ಇಲ್ಲೇ ಇದ್ದೀನಿ. ಆ ಗ್ರೀನ್ ಶರ್ಟ್ ಹಾಕಿರೋದು ನೀವೇನಾ? ಹೌದು ಸರ್, ಗ್ರೀನ್ ಕಲರ್ ಶರ್ಟ್ ಹಾಕಿರೋದು ನಾನೇ. ನಿಮ್ಮ ಹಿಂದ್ಗಡೆನೆ ಇದ್ದೀನಿ ನೋಡಿ ನಾನು.
ಹಾಂ ಇಟ್ಸ್ ಓಕೆ. ಹಲೋ ಬ್ರೋ, ಅಮೌಂಟು ಅಮೌಂಟ್ ತಗೊಂಡೋಗ್ರಿ. ಶಟ್, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೇಬಿ. ಕಳೆದು ಹೋಗಿರುವೆನ ಅವಳ ಪ್ರೀತಿಯ ಲೋಕದಲ್ಲಿ ಸಂಶಯವೆಂಬ ಬೆಂಕಿಗೆ ಬಿದ್ದು ನಂಬಿಕೆ ಹಾರಿ ಹೋಯಿತು. ಅಮೂಲ್ಯವಾದ ಪ್ರೀತಿ ಮಿಂಚಿನಂತೆ ಮಾಯವಾಯಿತು. ಆದರೆ ಕೊಟ್ಟ ನೋವು ಮರೆಯದ ನೆನಪುಗಳು ಮಾತ್ರ ಚಿರವಾಯಿತು. ಪ್ರೀತಿ ತೋರಬೇಕಾದವಳೆ ಪ್ರೀತಿಯ ಮರೆತು ಮೌನಿಯಾದಾಗ ನನ್ನ ಪ್ರೀತಿ ಪಂಜರದೊಳಗಿನ ಪಕ್ಷಿಯಂತಾಯಿತು. ಕ್ಷಮೆಗಳ ಮಳೆ ಎಷ್ಟೇ ಸುರಿಸಿದರೂ ಏನೂ ಪ್ರಯೋಜನವಿಲ್ಲ. ಕಾರಣ, ನೀನೊಂದು ಮುಗಿಯದ ಮೌನ.